ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪಸ್ ರೀಕನೆಕ್ಟ್. ನಾವು ಈ ವಿಡಿಯೋದಲ್ಲಿ ಕ್ಯಾಬ್ ಮೀನ್ಸ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ಯು ಪಿ ಎಸ್ ಸಿ ಮೀನ್ಸ್ ಆಗಲಿ, ಕೆ ಎಸ್ ಮೀನ್ಸ್ ಆಗಲಿ, ಆ ಎಕ್ಸಾಮ್ ಕೂಡ ಹೆಲ್ಪ್ಫುಲ್ ಆಗ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡಿಸ್ಕಷನ್. ನಾವು ಮೊದಲಿಗೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡೋಣ. ಅದಕ್ಕಿಂತ ಮೊದಲು ಪ್ರೊಸಿಕ್ಯೂಷನ್ ಮೀನ್ಸ್ ವೈಲೇಷನ್ ಅಥವಾ ಡಿಸ್ಕ್ರಿಮಿನೇಷನ್, ಇವು ಮೂರು ವರ್ಡ್ ಬಗ್ಗೆ ನೋಡ್ಕೊಳ್ಳಿ. ಪ್ರೊಸಿಕ್ಯೂಷನ್, ಮೈಗ್ರೇಷನ್ ಆ್ಯಂಡ್ ಇಮಿಗ್ರೇಷನ್ ಅನ್ನೋ ನಂತರ ನೋಡೋಣ. ಪರ್ಸಿಕ್ಯೂಷನ್ ಮೀನ್ಸ್ ವೈಲೇಷನ್ ಅಥವಾ ಡಿಸ್ಕ್ರಿಮಿನೇಷನ್ ಆದಂಥ. ಇನ್ನು ಅದೇ ರೀತಿ ಮೈಗ್ರೇಷನ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಒಂದು ಪ್ಲೇಸಿಗೆ ಪರ್ಮನೆಂಟ್ ಅಥವಾ ಟೆಂಪ್ರವರಿಯಾಗಿ ಸೆಟಲ್ ಡೌನ್ ಆಗೋದಕ್ಕೆ ಮೈಗ್ರೇಷನ್ ಅಂತ ಕರೀತಾರೆ. ಅದೇ ರೀತಿ ಇಮಿಗ್ರೇಷನ್ ಅಂದರೆ ತನ್ನ ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಪರ್ಮನೆಂಟಾಗಿ ಸೆಟಲ್ ಆಗೋದಕ್ಕೆ ಇಮಿಗ್ರೇಷನ್ ಅಂತ ಕರೀತಾರೆ. ನಮ್ಮ ನೆಗ್ಬೋರಿಂಗ್ ಮೀನ್ಸ್ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಕೆಲವೊಂದು ವೈಲೆನ್ಸ್ ಅಥವಾ ಡಿಸ್ಕ್ರಿಮಿನೇಷನ್ ಆದಾಗ ಆ ಸಂದರ್ಭದಲ್ಲಿ ಅವರು ನಮ್ಮ ದೇಶಕ್ಕೆ ಅದನ್ನು ಮೈಗ್ರೇಷನ್ ಅಂತ ಕರೀತಾರೆ. ಸಪೋಸ್ ನಮ್ಮ ದೇಶದಿಂದ ಈಗ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಡೌನ್ ಆದರೆ ಅದನ್ನು ಇಮಿಗ್ರೇಷನ್ ಅಂತ ಕರೀತಾರೆ. ಇನ್ನು 12ನೇ ಸೆಂಚುರಿ ಒಳಗೆ ರಿಲಿಜಿಯಸ್ ವೈಲೇಷನ್ ಆಗ್ತದೆ. ಇರಾನ್ನಲ್ಲಿ ರಿಲಿಜಿಯಸ್ ವೈಲೇಷನ್ ಆದ ತಕ್ಷಣ ಅಲ್ಲಿರುವಂಥ ಪರ್ಷಿಯನ್ಗಳು ಲಾರ್ಜ್ ಸ್ಕೇಲಾಗಿ ನಮ್ಮ ಭಾರತಕ್ಕೆ ಮೈಗ್ರೇಷನ್ ಅಂದರೆ ನಮ್ಮ ಭಾರತಕ್ಕೆ ವಲಸೆ ಬರ್ತಾರೆ. ಇನ್ನು ಅದೇ ರೀತಿ 1947ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಪಾರ್ಟಿಷನ್ ಆದ ಟೈಮ್ನಲ್ಲಿ ಮೋರ್ ದ್ಯಾನ್ ಕ್ರೋರ್ ಪರ್ಸನ್ ನಮ್ಮ ಭಾರತಕ್ಕೆ ವಲಸೆ ಬರ್ತಾರೆ. ಇನ್ನು ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ್ ಪಾರ್ಟಿಷನ್ ಆದ ತಕ್ಷಣ ಇದನ್ನು ವೆಸ್ಟ್ ಪಾಕಿಸ್ತಾನ್ ಅಂತ, ಇದನ್ನು ಈಸ್ಟ್ ಪಾಕಿಸ್ತಾನ್ ಅಂತ ಕರೀತಾರೆ. ಪ್ರೆಸೆಂಟ್ಲಿ ಇದನ್ನು ಬಾಂಗ್ಲಾದೇಶ್ ಅಂತ ಕರೀತಾರೆ. ಇನ್ನು 1961ರ ನಡುವೆ ಬಾಂಗ್ಲಾದೇಶ್ ಫ್ರೀಡಮ್ ಮೂಮೆಂಟ್ ನಡೆದಿದೆ. ಆದರೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಅಲ್ಲಿ ಕೂಡ ಮೋರ್ ದ್ಯಾನ್ 100,000 ಭಾರತಕ್ಕೆ ವಲಸೆ ಬರ್ತಾರೆ ಅಲ್ಲಿರುವಂಥ ಮುಸ್ಲಿಂ ಪರ್ಸನ್ಸ್. ಇನ್ನು ಅದೇ ರೀತಿ 1959ರಿಂದ 1960ರೊಳಗೆ ತಿಬ್ಬತ್ನಲ್ಲಿ ಕೂಡ ಚೈನಾದಿಂದ ವೈಲೇಷನ್ ನಡೀತಿದೆ. ಅಲ್ಲಿರುವಂಥ ಟಿಬೆಟಿಯನ್ನವರು ಕೂಡ ನಮ್ಮ ಭಾರತಕ್ಕೆ ವಲಸೆ ಬರ್ತಾರೆ. ಇನ್ನು 1979ರಲ್ಲಿ ಸೋವಿಯತ್ ಮತ್ತು ಅಫ್ಘಾನ್ ವಾರ್ ನಡೀತದೆ. ಅದರಲ್ಲಿ ಅದು ರಿಲಿಜಿಯಸ್ ವಾರ್ ಆಗಿರ್ತದೆ, ರಿಲಿಜಿಯಸ್ ವೈಲೇಷನ್ ಆಗಿರ್ತದೆ. ಅದರಲ್ಲಿ ಅವಾಗೂ ಕೂಡ ನಮ್ಮ ಭಾರತಕ್ಕೆ ಅಲ್ಲಿಂದ ಕೂಡ ನಮ್ಮ ಭಾರತಕ್ಕೆ ಕೆಲವು ಮಂದಿ ವಲಸೆ ಬರ್ತಾರೆ. ಇನ್ನು 1980ರಿಂದ 2000ರ ಇಸ್ವಿಯೊಳಗೆ ಶ್ರೀಲಂಕನ್ ಸಿವಿಲಿಯನ್ ವಾರ್ ಆಗ್ತದೆ. ಅದರಲ್ಲಿ ಶ್ರೀಲಂಕನ್ ತಮಿಳಿಯನ್ ಕೂಡ ಭಾರತಕ್ಕೆ ವಲಸೆ ಬರ್ತಾರೆ. ಇನ್ನು 2015ರಿಂದ 2017ರೊಳಗೆ ಮಯನ್ಮಾರ್ಸ್ ರೋಹಿನ್ಯಾಸ್, ನಿಮ್ಗೆ ಗೊತ್ತೇ ಇದೆ ಮಯನ್ಮಾರಿಂದ ಕೆಲವೊಂದು ರೋಹಿನ್ಯಾಗಳು ಭಾರತಕ್ಕೆ ವಲಸೆ ಬರ್ತಾರೆ. ಇನ್ನು ಆ್ಯಸ್ ಪರ್ ಸೆನ್ಸಸ್ ಆಫ್ 2011 ಅಂದರೆ ಜನಗಣತಿ 2011ರ ಪ್ರಕಾರ ಮೋಸ್ಟ್ ಆಫ್ ದ ಮೈಗ್ರೆಂಟ್, ಬಹಳಷ್ಟು ಮೈಗ್ರೆಂಟ್ ಬಂದಿತ್ತು ಭಾರತಕ್ಕೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ. ಭಾರತಕ್ಕೆ 2011ರ ಜನಗಣತಿಯ ಪ್ರಕಾರ ಭಾರತಕ್ಕೆ ಭಾಳಷ್ಟು ಜನ ಮೈಗ್ರೇಟ್ ಮೀನ್ಸ್ ನಮ್ಮ ದೇಶಕ್ಕೆ ವಲಸೆ ಬಂದಿದ್ದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್, ಇವೆರಡು ಕಂಟ್ರಿಗಳಿಂದ ಹೈಯೆಸ್ಟ್ ನಂಬರ್ನಲ್ಲಿ ಇದ್ದಾರೆ. ಇನ್ನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ನೋಡೋದಾದರೆ ಈ ಬಿಲ್ಲು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಈ ಮಿನಿಸ್ಟ್ರಿಯೊಳಗೆ ಬರುತ್ತದೆ, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಒಳಗೆ ಬರುತ್ತದೆ. ಇನ್ನು ಮೊದಲ ಬಾರಿಗೆ 1955ರಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪಾಸ್ ಆಗ್ತದೆ. ಅದರಲ್ಲಿ ಬೋತ್ ಲೋಕಸಭಾ ಆ್ಯಸ್ ವೆಲ್ ಆ್ಯಸ್ ರಾಜ್ಯಸಭಾ ಎರಡೂ ಸಭೆಯಲ್ಲಿ ಈ ಬಿಲ್ಲು ಪಾಸ್ ಆಗ್ತದೆ. ಆ ಟೈಮ್ನಲ್ಲಿ ಭಾರತಕ್ಕೆ ವಲಸೆ ಬಂದಂಥ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರಿಗೆ ಅವರು ನಮ್ಮ ದೇಶದಲ್ಲಿ 11 ವರ್ಷ ಮೀನ್ಸ್ 11 ಇಯರ್ ನಮ್ಮ ಇಂಡ್ಯಾದಲ್ಲಿದ್ದರೆ ಅವರಿಗೆ ಸಿಟಿಸನ್ಶಿಪ್ ಕೊಡಬೇಕನ್ನೋದು ಈ ಬಿಲ್ನ ಉದ್ದೇಶವಾಗಿರ್ತದೆ. ಇನ್ನು 2016ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಇಂಟ್ರಡ್ಯೂಸ್ ಮಾಡ್ತದೆ, ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ತದೆ. ಅದು ಯಾವ ಥರ ಅಂದರೆ ಟು ಚೇಂಜ್ ದ ಸಿಟಿಸನ್ಶಿಪ್ ಸ್ಟೇಟಸ್, ಇಲ್ಲೀಗಲಾಗಿ ಮೈಗ್ರೆಂಟ್ ಬಂದವರನ್ನ ಈ ಸಿಟಿಸನ್ಶಿಪ್ನಲ್ಲಿ ಚೇಂಜ್ ಮಾಡ್ತದೆ. ಅದು ಯಾವ ಥರ ಅಂತ ನೋಡ್ಕೊತ ಹೋಗೋಣ. ಈ 2016ರಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಿಲ್ ಪಾಸ್ ಮಾಡಿದಾಗ ಅದರಲ್ಲಿ ಕೆಲವೊಂದು ಕಂಡೀಷನ್ ಇರ್ತದೆ. ಮೇನ್ ಆಗಿ ಕಂಟ್ರಿಗಳಿಗೆ ಅಪ್ಲೈ ಆಗ್ತದೆ, ಅಂದರೆ ಅಫ್ಘಾನಿಸ್ತಾನದಿಂದ ಬಂದಂಥ ಹಾಗೆ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ, ಈ ಮೂರು ಕಂಟ್ರಿಗಳಂತ ಬಂದಂಥ ಅಲ್ಲಿನ ಮೈನಾರಿಟಿ ಕಮ್ಯುನಿಟಿಗಳು, ಅಂದರೆ ಅಲ್ಲಿರುವಂಥ ಮೈನಾರಿಟಿ ಕಮ್ಯುನಿಟಿಗಳು ಅಂದರೆ ಮೇನ್ ಆಗಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಮುಸ್ಲಿಂ ಡಾಮಿನೆಂಟ್ ಕಂಟ್ರಿ, ಅಲ್ಲಿ ಮೈನಾರಿಟಿ ಕಮ್ಯುನಿಟಿ ಅಂದರೆ ಹಿಂದೂ, ಸಿಖ್, ಬುದ್ಧಿಸ್ಟ್, ಜೈನ್, ಪಾರ್ಸಿ ಹಾಗೂ ಕ್ರಿಶ್ಚಿಯನ್ ಅಂತ. ಕಾಮನ್ ಆಗಿ ಯಾವುದೋ ಒಂದು ದೇಶ ಆಗಲಿ ಆ ದೇಶದಲ್ಲಿ ಮೆಜಾರಿಟಿ ಡಾಮಿನೇಟ್ ಇದ್ದಿರೋದ್ರಿಂದ ಮೈನಾರಿಟಿ ಮೇಲೆ ಜಾಸ್ತಿ ವೈಲೇಷನ್ ಆಗ್ತಿರ್ತದೆ. ಅಲ್ಲ, ಎಕ್ಸ್ಪರ್ಟ್ಗಳ ಪ್ರಕಾರ ಮುಸ್ಲಿಂ ಡಾಮಿನೇಟ್ ಕಂಟ್ರಿ ಮೇಲೆ ಮೈನಾರಿಟಿ ಕಮ್ಯುನಿಟಿಗಳ ಮೇಲೆ ವೈಲೇಷನ್ ಆಗಿರ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ನಲ್ಲಿ ಒಬ್ಬ ಮನುಷ್ಯ ಭಾರತೀಯ ನಾಗರಿಕನಾಗಬೇಕಂದರೆ ಅವನು 11 ವರ್ಷ ಭಾರತದಲ್ಲಿ ಇರಬೇಕಾಗಿರ್ತದೆ. ಆವಾಗ ಅವನಿಗೆ ಸಿಟಿಸನ್ಶಿಪ್ ಭಾರತದ ನಾಗರಿಕ ಪೌರತ್ವ ಸಿಗುತ್ತದೆ. ಆದರೆ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ 11 ವರ್ಷ ಇದ್ದಿದ್ದನ್ನು
ಐದು ವರ್ಷಕ್ಕೆ ಡಿಕ್ರೀಸ್ ಇಯರ್ನ ಡಿಕ್ರೀಸ್ ಮಾಡ್ತಾರೆ. 5 ವರ್ಷ ಭಾರತದಲ್ಲಿರುವಂಥ ಈ 6 ಕಮ್ಯುನಿಟಿ ಪರ್ಸನ್ಗಳಿಗೆ ಭಾರತದ ನಾಗರಿಕ ಪೌರತ್ವವನ್ನು ಕೊಡಲಾಗ್ತದೆ ಅಂತ ಈ ಬಿಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಅದೇ ರೀತಿ ಈ ಬಿಲ್ನಲ್ಲಿ ಮೈಗ್ರೆಂಟ್ ಅಂದರೆ ಪಾಕಿಸ್ತಾನ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಬಾಂಗ್ಲಾದೇಶದಿಂದ ಬಂದಂಥ ಮುಸ್ಲಿಂ ನಾಗರಿಕರಿಗೆ ಯಾವುದೇ ರೀತಿಯ ಅವ್ರ ಬಗ್ಗೆ ಈ ಬಿಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಬಟ್ ಅವ್ರ ವೇಟ್ ಅಂಟಿಲ್ 11 ಇಯರ್ ಆಗೋ ಮಟ್ಟ ಅವ್ರು ವೇಟ್ ಮಾಡಿ, ಇಲ್ಲಿ ಸಿಟಿಜನ್ಶಿಪ್ ಬೇಕಂದರೆ 11 ವರ್ಷ ಕಾಯಬೇಕಾಗ್ತದೆ. ಇದು ಓನ್ಲಿ ಫಾರ್ ಮುಸ್ಲಿಂ ಮೈಗ್ರೆಂಟ್, ಭಾರತಕ್ಕೆ ವಲಸೆ ಬಂದಂಥ ಪಾಕಿಸ್ತಾನ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಬಾಂಗ್ಲಾದೇಶ ವಲಸೆ ಬಂದಂಥವ್ರಿಗೆ ಮಾತ್ರ, ಇಲ್ಲಿರುವ ಭಾರತೀಯ ಮುಸ್ಲಿಮರಿಗೆ ಇದಲ್ಲ. ಇನ್ನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು 18 ಜನವರಿ 2019ನಲ್ಲಿ ಬಿಲ್ ಪಾಸ್ ಆಗ್ತದೆ. ಬಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದ್ರಿಂದ ಪಾರ್ಲಿಮೆಂಟ್ ಡಿಸಾಲ್ವ್ ಆಗ್ತದೆ. ಡಿಸಾಲ್ವ್ ಮಾಡಿದ ಪ್ರೆಸಿಡೆಂಟ್ ಅವರು ಡಿಸಾಲ್ವ್ ಮಾಡ್ತಾರೆ. 2019ರ ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಅವರ 2ನೇ ಟರ್ಮ್ನಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ರೀಇಂಟ್ರೊಡ್ಯೂಸ್ ಮಾಡ್ತಾರೆ, ಅಂದರೆ ಮತ್ತೊಮ್ಮೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಮೆಂಡ್ಮೆಂಟ್ ಬಿಲ್ 2019 ಇದು ಬೋತ್ ಹೌಸ್ ರಾಜ್ಯಸಭಾ ಮತ್ತು ಲೋಕಸಭಾ ಎರಡರಲ್ಲಿ ಈ ಬಿಲ್ ಪಾಸ್ ಆಗ್ತದೆ. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನಮ್ಮ ಭಾರತ ಸಂವಿಧಾನದ ಪ್ರಕಾರ ನೋಡೋದಾದರೆ ಯಾವುದೋ ಒಂದು ಬಿಲ್ಲು ರಾಜ್ಯಸಭಾ ಮತ್ತು ಲೋಕಸಭಾ ಎರಡರಲ್ಲೂ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತ ಅಂದರೆ ಅವರ ಸಹಿ ಬಿದ್ದ ತಕ್ಷಣ ಅದನ್ನು ಲಾ ಆಗಿ ಕನ್ವರ್ಟ್ ಆಗ್ತದೆ, ಅದು ಭಾರತೀಯ ಕಾನೂನುಗಳಾಗ್ತದೆ. ಅದನ್ನು ಪ್ರತಿಯೊಬ್ಬ ಭಾರತೀಯನು ಅದನ್ನು ಗೌರವಿಸಲೇಬೇಕಾಗ್ತದೆ. ಅದೇ ರೀತಿ 7th ಶೆಡ್ಯೂಲ್ ಪ್ರಕಾರ ಡಿಸ್ಟ್ರಿಬ್ಯೂಷನ್ ಪವರ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಯಾವುದೋ ಒಂದು ಬಿಲ್ ಪಾಸ್ ಮಾಡಿದ್ದಾಗಲಿ ಕಾನೂನುಗಳನ್ನು ರೂಪಿಸಿದ್ರಾಗಲಿ ಅದನ್ನು ಸ್ಟೇಟ್ ಗೌರ್ಮೆಂಟ್ಗಳು ಪಾಲಿಸಲೇಬೇಕಾಗ್ತದೆ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇನ್ನು ಕಾನ್ಸ್ಟಿಟ್ಯೂಷನ್ ಕೆಲವೊಂದು ಆರ್ಟಿಕಲ್ ಬಗ್ಗೆ ನೋಡಿದರೆ ಕೆಲ ಪರ ಮತ್ತು ಕೆಲ ವಿರೋಧಗಳಾಗ್ತದೆ. ಆರ್ಟಿಕಲ್ 15 ರೈಟ್ ಟು ಫ್ರೀಡಮ್, ಅದೇ ರೀತಿ ಆರ್ಟಿಕಲ್ 25 ರೈಟ್ ಟು ರಿಲಿಜಿಯಸ್ ಫ್ರೀಡಮ್, ಅದೇ ರೀತಿ ಆರ್ಟಿಕಲ್ 26 ಇದು ಮ್ಯಾನೇಜ್ ಟು ರಿಲಿಜಿಯಸ್ ಅಫೇರ್ಸ್ ಅಂತ ಬರ್ತದೆ. ಕೆಲವೊಂದಿಷ್ಟು ಕಡೆ ಎಲ್ಲ ಭಾಳಷ್ಟು ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ. ಮೇನ್ ಆಗಿ 7th ಸಿಸ್ಟರ್ ಸ್ಟೇಟ್ ಅಂದರೆ ನಾರ್ತ್ ಈಸ್ಟರ್ನಲ್ಲಿ ಭಾಳಷ್ಟು ಪ್ರೊಟೆಕ್ಷನ್ ಆಗ್ತಾ ಇದೆ, ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೇನ್ ರೀಸನ್ ನಾರ್ತ್ ಈಸ್ಟ್ ಭಾಳಷ್ಟು ಡೈವರ್ಸ್ ಪಾಪ್ಯುಲೇಷನ್ನಲ್ಲಿದೆ, ಅದೇ ರೀತಿ ಶೇರಿಂಗ್ ಬಾರ್ಡರ್ ವಿತ್ ಸೆವರಲ್ ನೆಗ್ಬೋರಿಂಗ್ ಕಂಟ್ರಿ, ಭಾಳಷ್ಟು ನೆಗ್ಬೋರಿಂಗ್ ಅಂದರೆ ನೆರೆ ರಾಷ್ಟ್ರದೊಂದಿಗೆ ಬಾರ್ಡರ್ನ ಶೇರ್ ಮಾಡಿದೆ. ಅದೇ ರೀತಿ ಅಲ್ಲಿರುವಂಥ ಇಂಡಿಜಿನಿಯಸ್ ಟ್ರೈಬಲ್ ಕಮ್ಯುನಿಟಿ ಅಂದರೆ ಅಲ್ಲಿ ಹುಟ್ಟಿ ಬೆಳೆದಂಥ ಟ್ರೈಬಲ್ ಕಮ್ಯುನಿಟಿ ಅವರಿಗೆ ಕೆಲವೊಂದು ಸ್ಕೇರ್ ಹೆದರಿಕೆ ಇದೆ. ಮೇನ್ ಅವರ ಕಲ್ಚರಲ್ ಮತ್ತು ಲ್ಯಾಂಗ್ವೇಜಸ್ನ ಎಲ್ಲಿ ರಿಪ್ಲೇಸ್ಮೆಂಟ್ ಮಾಡಿ ಬಾಂಗ್ಲಾದೇಶ್ ಬೆಂಗಾಲಿಗೆ ಕನ್ವರ್ಟ್ ಮಾಡೋದು, ಭಾಳಷ್ಟು ಜನ ಬಾಂಗ್ಲಾದೇಶದಿಂದ ಬಂದು ಅಲ್ಲಿ ತಮ್ಮ ಪಾರುಪತ್ಯವನ್ನು ಸ್ಥಾಪಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿ ಕೆಲವೊಂದು ಟ್ರೈಬಲ್ ಲ್ಯಾಂಗ್ವೇಜ್ಗಳು ಇಲ್ಲಿ ಯುನೆಸ್ಕೋ ಡೆಫಿನಿಷನ್ ಪ್ರಕಾರ ಕ್ರಿಟಿಕಲಿ ಆ್ಯಂಡ್ ಡೇಂಜರ್ಸ್ನಲ್ಲಿದೆ, ನಶಿಸಿ ಹೋಗುವ ಸ್ಥಾನದಲ್ಲಿ. ಆದರೆ ಆದ ಕಾರಣ ಕೆಲವೊಂದು ವಲಸಿಗರು ಬಂದು ಅಲ್ಲಿ ತಮ್ಮ ಭಾಷೆಯನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಅಲ್ಲಿರುವ ಟ್ರೈಬಲ್ ಕಮ್ಯುನಿಟಿಗಳಿಗೆ ಎಲ್ಲಿ ನಮ್ಮ ಮಾತೃಭಾಷೆ ಮತ್ತು ಕಲ್ಚರ್ನ ರಿಪ್ಲೇಸ್ಮೆಂಟ್ ಅಂದರೆ ಚೇಂಜ್ ಮಾಡ್ತಾರಂತ ಕೆಲವರಿಗೆ ಹೆದರಿಕೆ ಇದೆ. ಅದೇ ರೀತಿ ಕಲ್ಚರಲ್ ರಿವಾರ್ಡ್ ಕೂಡ ಇದೆ. ಇದಕ್ಕಿಂತ ಮೊದಲು 1985ರಲ್ಲಿ ಅಸ್ಸಾಂ ಅಕೋರ್ಡ್ ಅಂತ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಅಕಾರ್ಡ್ ಅಸ್ಸಾಂ ಅಕಾರ್ಡ್ ಪ್ರಕಾರ 1971ರ ನಂತರ ಬಂದಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಹೊಳ್ಳೆ ಅವರ ದೇಶಕ್ಕೆ ರಿಟರ್ನ್ ಮಾಡ್ತಾರೆ. ಮೀನ್ಸ್ ಈಗ ರೋಹಿಣಿ ಇದಾರಲ್ಲ ಆ ಥರ ಅವ್ರನ್ನ ಹೊಳ್ಳೆ ಐಡೆಂಟಿಫೈ ಮಾಡಿ ಅವ್ರನ್ನ ರಿಟರ್ನ್ ಮಾಡಬೇಕು. ಆಮೇಲೆ 2012ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತದೆ ಅಸ್ಸಾಂ ಅಕಾರ್ಡ್ನ ಇಂಪ್ಲಿಮೆಂಟ್ ಮಾಡಿರಿ, ಬಟ್ ಸ್ಟಿಲ್ ಅಂಡರ್ ಪ್ರೊಸೆಸ್ನಲ್ಲಿದೆ. ಆವಾಗ NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್ ಅಂತ ಒಂದು ಬಿಲ್ ಇದು ಮಾಡ್ತಾರೆ. ಅದರ ಪ್ರಕಾರ 1971ರ ನಂತರ ಬಂದವ್ರಿಗೆ ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರೀತಾರೆ. ಅವ್ರನ್ನ ಫೈಂಡ್ ಔಟ್ ಮಾಡಿ ಹೊಳ್ಳೆ ಅವರ ದೇಶಕ್ಕೆ ರಿಟರ್ನ್ ಮಾಡೋದು ಇದರಿಂದ ಉದ್ದೇಶವಾಗಿರ್ತದೆ. ಇನ್ನು ಅದೇ ರೀತಿ ಮುಸ್ಲಿಂ ಕಂಟ್ರಿ ಮೀನ್ಸ್ ಬಾಂಗ್ಲಾದೇಶ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಪಾಕಿಸ್ತಾನಲ್ಲಿ, ಅದರಲ್ಲಿ ಮೈನಾರಿಟಿ ಕಮ್ಯುನಿಟಿ ಅಂತ ಹಿಂದೂ, ಮುಸ್ಲಿಂ, ಬುದ್ಧಿಸ್ಟ್, ಜೈನ್, ಪಾರ್ಸಿ, ಕ್ರಿಶ್ಚನ್, ಇವರು ಅಲ್ಲಿ ಮೈನಾರಿಟಿ ಕಮ್ಯುನಿಟಿಗಳಾಗಿರ್ತಾರೆ. ಅದೇ ರೀತಿ ಅವರ ದೇಶದಲ್ಲಿ ಸೇಮ್ ಕಾಸ್ಟ್, ಈಗ ಮುಸ್ಲಿಂ ಕಂಟ್ರಿ ಆಗಿರೋದು ಮುಸ್ಲಿಮ್ಗಳ ವೈಲೇಷನ್ ಆಗೋದು ಬಹಳ ಕಡಿಮೆ ಆಗ್ಬೋದು ಎಲ್ಲೇ ಒಂದೆರಡು ಕಡೆ, ಬಟ್ ಮೇಜರಾಗಿ ಆಗೋದು ಇವ್ರ ಮೇಲೇ, ಮೈನಾರಿಟಿ ಕಮ್ಯುನಿಟಿಗಳ ಮೇಲೇ ವೈಲೇಷನ್ ಜಾಸ್ತಿ ಆಗ್ತದೆ. ಇನ್ನು ಅದೇ ರೀತಿ ಈ ಬಿಲ್ನಿಂದ ಭಾರತದ ಮುಸ್ಲಿಂ ಅಂದರೆ ಭಾರತೀಯ ಮುಸ್ಲಿಮರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಭಾರತಕ್ಕೆ ವಲಸೆ ಬೇರೆ ದೇಶದಿಂದ ವಲಸೆ ಬಂದಂಥ ಮುಸ್ಲಿಮರಿಗೆ ಈ ಬಿಲ್ ಇಂಪ್ಲಿಮೆಂಟ್ ಆಗ್ತದೆ, ಭಾರತದ ಮುಸ್ಲಿಮರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ರೇಟ್ ರಿವ್ಯೂ ರೆಕಮೆಂಡ್ ಅವರ್ ಯೂಟ್ಯೂಬ್ ಚಾನಲ್ ಆ್ಯಸ್ ವೆಲ್ ಆಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಟು ರೆವಲ್ಯೂಷನೈಸ್ ದ ಕ್ವಾಲಿಟಿ ಆಫ್ ಎಜುಕೇಶನ್.
ನಿಮ್ಗೆ ಯಾವುದೇ ರೀತಿ ಸ್ಟಡಿ ರಿಲೇಟೆಡ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಆ ರಿಲೇಟೆಡ್ ವಿಡಿಯೋ ನಾವು ಬಿಡ್ತೀವಿ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.